ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಶನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಬಾಯಲ್ಲಿ ನೀರು ಉಡಿಸುವಂತಹ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಬದನೆಕಾಯಿಗೆ ಸುತ್ತಲೂ ಎಣ್ಣೆ ಸವರ್ಕೊಳ್ಳಿ, ಹಾಗೂ ಗ್ಯಾಸಲ್ಲಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಕಡೆ ಬೇಯಿಸ್ಕೋಬೇಕು ಹೀಗೆ ತಿರುವು ಹಾಕ್ಕೊಂಡು. ನಂತರ ಒಂದು ಹುಣಸೆಹಣ್ಣು, ಅಂದರೆ ಒಂದು ನಿಂಬೆ ಹುಳಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಡಿ ಒಂದು 10 ನಿಮಿಷಗಳ ಕಾಲ. ಈ ರೀತಿಯಾಗಿ ಬದನೆಕಾಯಿಯನ್ನು ಎಲ್ಲ ಕಡೆಯಿಂದನೂ ಬೇಯಿಸ್ಕೋಬೇಕು. ಇನ್ನೊಂದು ಪ್ಯಾನಲ್ಲಿ ಒಣಮೆಣಸಿನಕಾಯಿ 8-10 ಮತ್ತು 1 ಚಮಚ ಎಣ್ಣೆ, ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಿ. ಈಗ ಕ್ರಿಸ್ಪಿಯಾಗಿರಬೇಕು, ಸೀದ್ ಹೋಗಬಾರ್ದು, ಲೋ ಫ್ಲೇಮಲ್ಲೇ ಇರಬೇಕು. ಬದನೆಕಾಯಿ ಎಲ್ಲ ಕಡೆಯಿಂದ ನೀಟಾಗಿ ಈವನ್ ಆಗಿ ಬೆಂದಿರಬೇಕು. ಹೀಗೆ ಈಸಿಯಾಗಿ ಕಟ್ಟಾಗತ್ತೆ ಮೆಣಸು. ಒಂದು ಕಡ್ಡಿ ಚುಚ್ಚಿ ನೋಡ್ಬೋದು ಬದನೆಕಾಯಿ ಬೆಂದಿದೆಯಾ ಅಂತ. ಆರಾಮಾಗಿ ಕಡ್ಡಿ ಒಳಗಡೆ ಹೋದರೆ ಬೆಂದಿದೆ ಅಂತ ಅರ್ಥ. ಆಲ್ರೆಡಿ ನೀಟಾಗಿ ಕ್ರಿಸ್ಪಿಯಾಗಿ ಕರ್ಕೊಂಡಿರುವಂಥ ಈ ಮೆಣಸನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಬೇಕು. ಬದನೆಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ನೆನಪಿರಲಿ, ಬಿಸಿ ಇದ್ದಾಗ ತೆಗೆದುಕೊಳ್ಳೋಕೆ ಹೋಗಬೇಡಿ, ಕೈ ಸುಟ್ಟೋಗುತ್ತೆ. ಇನ್ನೊಂದು ಪ್ಯಾನಲ್ಲಿ ಒಗ್ಗರಣೆಗೆ 1 ಚಮಚ ಎಣ್ಣೆ, ಎಣ್ಣೆ ಕಾದ ನಂತರ 1 ಒಣಮೆಣಸಿನಕಾಯಿ, 1/4 ಚಮಚದಷ್ಟು ಉದ್ದಿನಬೇಳೆ, 1/4 ಚಮಚದಷ್ಟು ಸಾಸಿವೆ. ಸಾಸಿವೆ ಸಿಡಿಯೋಕೆ ಶುರು ಮಾಡಿದ ನಂತರ 1 ಚಿಟಿಕೆಯಷ್ಟು ಹಿಂಗು. ಹೀಗೆ ತಯಾರಿಸಿಕೊಂಡಂಥ ಹುಣಸೆ ರಸವನ್ನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಮೊದಲೇ ಗುದ್ದಿಟ್ಕೊಂಡಂತಹ ಒಣಮೆಣಸಿನಕಾಯಿಗಳು, ನಂತರ 1/4 ಚಮಚದಷ್ಟು ಬೆಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಿಶ್ರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಂತಹ ಬದನೆಕಾಯಿನ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ತಯಾರಿಸಿಟ್ಕೊಂಡಂತಹ ಒಗ್ಗರಣೆಯನ್ನು ಹಾಕೊಳ್ಳಿ. ಹೀಗೆ ತಯಾರಾಗುತ್ತೆ ಬಾಯಲ್ಲಿ ನೀರುಣಿಸುವಂತಹ ಬದನೆಕಾಯಿ ಗೊಜ್ಜು.